ಅಲ್ಲ ಮದುವೆನ ಇಷ್ಟು ಅರ್ಜೆಂಟಾಗಿ ಮಾಡೋ ಅವಶ್ಯಕತೆ ಆದರೂ ಏನಿದೆ? ಮದುವೆಗೆ ಪ್ಯಾಲೇಸ್ ಗ್ರೌಂಡ್ ಎಲ್ಲ ಬುಕ್ ಮಾಡಬೇಕು, ಡೆಲ್ಲಿಯಿಂದ ಪಾರ್ಟಿ ಲೀಡರ್ಗಳನ್ನೆಲ್ಲ ಕರಿಬೇಕು, ಊರಲ್ಲಿ ಜನಗಳು ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಇನ್ವೈಟ್ ಮಾಡಬೇಕು. ಸ್ವಲ್ಪ ಸಮಯಾವಕಾಶ ಸಿಕ್ಕಿದ್ರೆ ಮದುವೆನ ಅದ್ದೂರಿಯಾಗಿ ಮಾಡಬಹುದಲ್ವಾ? ಇಲ್ಲ ಸರ್, ಈಗಿನ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿಲ್ಲ, ನಿಮಗೆ ಗೊತ್ತಿದೆಯಲ್ಲ. ಬಹಳ ದಂಜು ಮದುವೆನ ನಿಲ್ಲಿಸ್ಬೇಕು ಅಂತ ಎಷ್ಟೆಲ್ಲ ನಾಟಕ ಆಡಿದ್ಲು, ರಾದ್ದಾಂತ ಮಾಡಿದ್ಲು, ಹೇಳೋಕ್ಕಾಗೋದಿಲ್ಲ ಸರ್. ಅಂಜು ಸರಿ ಇಲ್ಲ, ಮತ್ತೆ ಅವಳು ನಮಗೆ ತೊಂದರೆ ಕೊಟ್ಟರು ಕೊಡ್ಬೋದು. ಅದಕ್ಕೆ ಮುಖ್ಯವಾದವ್ರನ್ನ ಕರೆದು ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಏನು ದೇವಸ್ಥಾನದಲ್ಲಿ ಮದುವೆನ? ಹೌದು ಸರ್, ಮದುವೆನ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ನೀವು ಹೇಳ್ದಂಗೆ ರಿಸೆಪ್ಷನ್ನ ಗ್ರ್ಯಾಂಡಾಗಿ ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡೋಣ. ಮದುವೆ ರಿಜಿಸ್ಟರ್ ಅಂತ ಒಂದು ಆಗಿಬಿಟ್ರೆ ಯಾವ ಪ್ರಾಬ್ಲಮ್ ಇರೋದಿಲ್ಲ ನೋಡಿ. ಡ್ಯಾಡಿ ಮತ್ತೆ ಹೇಳ್ತಿರೋದೇ ಸರಿ, ಅವ್ರೇನಾದರೂ ಪ್ಲ್ಯಾನ್ ಮಾಡಿ ನಮ್ಮ ಮದುವೆ ನೆನೆಸ್ಬಿಟ್ರೆ ಡ್ಯಾಡಿ ಯಾಕೆ ರಿಸ್ಕ್ ತಗೋಬೇಕು ನಾವು? ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ಮದುವೆ ನಿಂತೋದ್ರೆ ನಾನು ಮಾತ್ರ ಬದುಕಿರೋದಿಲ್ಲ, ನಾನು ಸತ್ತು ಹೋಗ್ತೀನಿ. ನನ್ನ ವಿಷ ಕೂಡ ಸತ್ತು ಹೋಗ್ತೀನಿ ಡ್ಯಾಡಿ, ನಾನು ಮಾತ್ರ ಬದುಕಿರೋದಿಲ್ಲ. ಸೂರಜ್ ಬೇಕು, ಸೂರಜ್ ಇಲ್ದಿದ್ರೆ ನಾನು ಬದುಕಲ್ಲ ಡ್ಯಾಡಿ. ಋತು ಋತು ಸ್ವಲ್ಪ ಸಮಾಧಾನ ಮಾಡ್ಕೋ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಅಲ್ಲ ಋತು, ಇದು ನನ್ನ ಮರ್ಯಾದೆ ಪ್ರಶ್ನೆನಮ್ಮ, ನನ್ನ ಮಗಳ ಮದುವೆ ದೇವಸ್ಥಾನದಲ್ಲಿ ನಡಿಬೇಕಾ? ನೀನು ಯೋಚನೆ ಮಾಡು. ಡ್ಯಾಡಿ ಪ್ಲೀಸ್, ದೇವಸ್ಥಾನದಲ್ಲೋ ಎಲ್ಲೋ ಅದೆಲ್ಲ ನನ್ಗೆ ಗೊತ್ತಿಲ್ಲ, ಸೂರಜ್ ನನ್ಗೆ ಬೇಕು, ಸೂರಜ್ ಇದ್ದರೆ ನನ್ನ ಮದುವೆ ಆಗಬೇಕು. ಅವ್ರು ಈಗಲೇ ಇಲ್ಲೇ ತಾಳಿ ಕಟ್ಟಿದ್ರು, ನನ್ನ ತಾಳಿ ಕಟ್ಟಿಸ್ಕೊಳಕ್ ರೆಡಿಯಾಗಿದ್ದೀನಿ ಡ್ಯಾಡಿ. ಸೂರಜ್ ನಂಬಿಟ್ಟಿರೋ ಶಕ್ತಿ ನನಗಿಲ್ಲ, ಅವನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಡ್ಯಾಡಿ, ನಾನು ಸತ್ತು ಹೋಗ್ತೀನಿ ಡ್ಯಾಡಿ, ನಾನು ಸತ್ತು ಹೋಗ್ತೀನಿ. ಋತು ಋತು ಸಮಾಧಾನ ಮಾಡ್ಕೊಮ್ಮ, ಬಿಡ್ತು ಅನ್ನು. ಯಾಕೆ ಮಾತು ಮಾತ್ಕು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯಾ? ಸಮಾಧಾನ ಆಗುತ್ತೆ, ನಿಮ್ಗೆ ಹೊರಡು. ಓಕೆ ಬಾಯ್ ಬಾಯ್.